ಈಗ ಇವರು ಮಾತಾಡಕ್ಕೆ ನೀವು ಸಿದ್ದು ಸೌದಿ ಅವರು ನೀವು ಮಾತಾಡೋದಕ್ಕೆ ಕೊಟ್ಟಿದ್ದೀರಿ, ನೀವು ಮಾತಾಡಿ. ಹಾಗಾದ್ರೆ ಅಧ್ಯಕ್ಷರೇ, 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 ಅಲ್ಲ ನಮ್ಮ ಅನಿಸಿಕೆ ಹೇಳಕ್ ನೀವು ಅವಕಾಶ ಕೊಡ್ತೀರಾ ಇಲ್ವ ಹೇಳಿ. ನನ್ನ ಅನಿಸಿಕೆ ಹೇಳಬೇಕು ಸದನದಲ್ಲಿ, ಅವಕಾಶ ಕೊಡ್ತೀರಾ ಇಲ್ವ ಹೇಳಿ. ಅಲ್ಲಿ ಕೊಡೋಣ ಈಗ, ಅಲ್ಲ ಕೊಡೋದಾದ್ರೆ 2 ನಿಮಿಷ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಈಗ ಅತಿವೃಷ್ಟಿ ಬಗ್ಗೆ ನೀವು ನನ್ನ ಅನಿಸಿಕೆ ಹೇಳಬೇಕು ಈ ಸದನದಲ್ಲಿ, ನಾನೊಬ್ ಸದಸ್ಯ, ನನ್ನ ಅನಿಸಿಕೆ ಹೇಳಬೇಕು ಈ ಸದನ ನಡೀತಾ ಇರ್ತದ, ನನ್ನ ಅನಿಸಿಕೆ ಹೇಳಬೇಕು. ನಾನು ಅಧ್ಯಕ್ಷ ಮನವಿ ಮಾಡ್ತಾ ಇದ್ದೀನಿ, ಕೊಡ್ತೀರಾ ಇಲ್ವ ಹೇಳಿ. ಈಗ ಒಂದೇ ನಾನು ಸಿದ್ದು ಸೌದಿ ಕರೆದಿದ್ದೀನಿ, ಅಲ್ಲ ಕರೆದಕ್ಕೆ ನಾನು ಮೊದ್ಲಿಂದ ಕೇಳ್ತಾ ಇದ್ದೀನಿ ಸಿದ್ದು ಸೌದಿ, ನೀವು ಕರೆಯೋದ್ರಿಂದ ಮೊದ್ಲಿಂದ ಕೇಳ್ತಾ ಇದ್ದೀನಿ ನಾನು. ಅದಾದ್ರಿಂದ ಏನಾಗ್ತಾ ಇದೆ ನೋಡಿ, ಅದಾದ್ಮೇಲೆ ಕೊಡೋಣ. ಯಾರು ಶಾಶ್ವತ ಅಲ್ಲ, ಯಾರು ತಾರತಮ್ಯ ನೀವು ಮಾಡೋದಾದ್ರೆ ಇದ್ರ ಪರಿಣಾಮ, ಇದ್ರ ಪರಿಣಾಮ ನಿಜವಾಗ್ಲು ಇಲ್ಲ. ಅಧ್ಯಕ್ಷರೇ, ಈ ಅಧ್ಯಕ್ಷರೇ ನೀವು ಅವಕಾಶ ಕೊಡ್ತೀರಿ, ನನಗೆ ಅವಕಾಶ ಕೊಡ್ತೀರಿ. ನಾನು ಮಾತಾಡಕ್ಕಲ್ಲ, ಚರ್ಚೆ ಭಾಗವಹಿಸಲ್ಲ ನಾನು, ರಾಕ್ಷಸಿ ಸ್ವರೂಪದ ಪ್ರಭಾವ ಭಾಗವಹಿಸಲ್ಲ ನಾನು, ಚರ್ಚೆಗೆ ನಾನು ಭಾಗವಹಿಸಲ್ಲ, ನಾನು ಭಾಗವಹಿಸ್ ಕೇಳ್ತಾರ. ಹೇಳಿ, ನನ್ನ ಅನಿಸಿಕೆ ಶಿವಲಿಂಗೇಗೌಡರು ಏನ್ ಹೇಳಿ. ನನ್ನ ಅನಿಸಿಕೆ ಏನಿಲ್ಲ, ಹೇಳಿ ಹೇಳಿ. ಹಿಂದೆಲ್ಲ 60 ದಿವಸಗಳ ಕಾಲ ಈ ಸದನ ನಡೆದಿದೆ, ನಾವು ಈ ಸದನಕ್ಕೆ ಬಂದ ತಟ್ಟಿಂದ ನೋಡಿದೀವಿ. ಈಗ ನೀವು ಏನಂದ್ರೆ ಹೆಚ್ಚು ಅಂದ್ರೆ ಈ ಸದನ ಈ ವರ್ಷದಲ್ಲಿ ಒಂದು 15-20 ದಿವಸ ನಡೆಸೋ ಹೊತ್ತಿಗೆ ನೀವು ಸುಸ್ತಾಗ್ತಾ ಇದ್ರಿ. ಆದ್ರೆ ಇವತ್ತು ನೀವು ಈ 3 ದಿವಸಕ್ಕೆ ಹಿಂದೆ ಅನೌನ್ಸ್ ಮಾಡಿದ್ರಿ, ನಿಜ ಅದು. ಯಾಕೆಂದ್ರೆ 24 ಚುನಾವಣೆ ಇತ್ತು, ಆ ಚುನಾವಣೆಯ ಇದರಲ್ಲಿ ಏನ್ ಏರ್ಪೇರಾಗುತ್ತೋ, ವ್ಯತ್ಯಾಸ ಏನಾಗುತ್ತೋ, ಸರ್ಕಾರ ಏನಾಗುತ್ತೋ ಅನ್ನೋ ಭಯದಲ್ಲಿ ಮಾಡಿದ್ರಿ 3 ದಿವಸ ಅಂತ ಹೇಳೋಣ, ಒಪ್ಕೊಳ್ಳೋಣ. ಅದಾದ್ಮೇಲೆ ನೀವು ಇವತ್ತು ಮತ್ತೆ ಅದೇ 3 ದಿವಸ ಕಂಟಿನ್ಯೂ ಮಾಡಿಕೊಂಡು ಸಪ್ಲಿಮೆಂಟರಿ ಬಜೆಟ್ ಇಟ್ಟಿದ್ದೀರಿ, 28 ಇಲಾಖೆ ಬೇಡಿಕೆ ಚರ್ಚೆ ಇಟ್ಟಿದ್ದೀರಿ, ಅದ್ರ ಮೇಲೆ ಗೋರವಾದ ಘನಗೋರವಾಗಿರ್ತಕ್ಕಂತ ಪ್ರಹಾರ ಇಡೀ ಇದರಲ್ಲೇ ಉಕ್ಕಿ ಹರಿತಾ ಇದೆ. ಅದ್ರ ಬಗ್ಗೆ ಪ್ರತಿಯೊಬ್ರು ಮಾತನಾಡಬೇಕಾಗಿದೆ, ಅದ್ರ ಬಗ್ಗೆ ಚರ್ಚೆ ಸವಿಸ್ತಾರವಾಗಿ ಆಗ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಜನ ಇವತ್ತು ಅದಕ್ಕೆ ಟಿವಿಯವರು ಬಂದಿಲ್ಲ, ಈಗ ನಾವು ಏನ್ ಮಾಡೋಣಪ್ಪ, ನಾನು ಭಾರಿ ಮಾತಾಡಿದೆ ಅಲ್ಲಿ ಟಿವಿಲಿ ತೋರಿಸಿಲ್ಲ, ನೀವು ಗೊತ್ತಿಲ್ಲ ಅಂತ ಹೇಳ್ಕೊಳಕ್ಕೋಸ್ಕರನೇ ಇಲ್ಲಿ ಟಿವಿ ಬರ್ದಂಗ ಮಾಡಿದ್ರ ಏನೋ, ಅದ್ ನಮಗೆ ಬೇಡ, ಅದ್ ನಿಮ್ ವಿವೇಚನೆ ಬಿಟ್ಟದ್ದು, ನಿಮ್ ಅಧಿಕಾರ. ಆದ್ರೆ ಇವತ್ತು ಇನ್ನು ಒಂದು ವಾರ ಅಸೆಂಬ್ಲಿನ ಮುಂದೂಡಿ ಕಂಟಿನ್ಯೂ ಮಾಡಿ ಈ ಸದನನ ಬಹಳ, ನಾವೇನ್ ನಿಮ್ ಮೇಲೆ ಯುದ್ಧ ಮಾಡಕ್ ಬಂದಿಲ್ಲ, ಆಗದ ಆಗೋಯ್ತೆ, ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಕೂತಿದ್ದೀರಿ, ತಗೊಂಡಿದ್ದೀರಿ ಆಶೀರ್ವಾದ, ಇದನ್ನ ಯಾವ ರೀತಿ ತಗೊಂಡ್ರೋ ತಗೊಂಡಿದ್ದೀರಿ, ನಾವೇನ್ ನಿಮ್ಮನ್ನೇನು ಬ್ಲೇಮ್ ಮಾಡಲ್ಲ. ಆದ್ರೆ ಇವತ್ತು ಸದನ ನಡೆಸಲಿಕ್ಕೆ ನೀವು ಯಾಕೆ ಹಿಂಜರಿತಾ ಇದ್ದೀರಿ, ನಾವೇನು ಏನು ಏನಾಗಿದೆ ತಪ್ಪಿಲ್ಲಿ? ಒಂದು ವಾರ ನಾವು ಮಾಧುಸ್ವಾಮಿ ಅವರು ಅಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದಲ್ಲಿ ಕಡಾಖಂಡಿತವಾಗಿ ಕೇಳ್ತಾ ಇದ್ರು. ನಾವು ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದಾರೆ, ನ್ಯಾಯ ಸಿಗುತ್ತೆ, ಗ್ಯಾರಂಟಿ ಸದನನ ಬಹಳ ಉತ್ಕೃಷ್ಟವಾಗಿ ನಡೆಸ್ತಾರೆ ಅಂತೇಳಿ ನಾವು ಭಾವಿಸಿಕೊಂಡಿದ್ದು. ಈಗ ಅವ್ರು ಯಾವ ಇಕ್ಕಟ್ಟಿ ಸಿಗಾಕೊಂಡ್ರು ನನಗ್ ಗೊತ್ತಿಲ್ಲ. ಆದ್ರೆ ಇವತ್ತು ನೀವು ಈ ಸದನ ನಡೆಸಕ್ಕೆ 8 ದಿವಸ ಅಟ್ಲೀಸ್ಟ್ 10 ದಿವಸ ಈ ಸದನ ನಡೆಸ್ತಲ್ಲ, ಈ ಚಳಿಗಾಲದ ಅಧಿವೇಶನ ಬೆಳಗಾಮಲ್ಲಿ ನಡೆಸಬೇಕಾಯ್ತು, ಅದು ಬಿಟ್ಟು ಬೆಂಗಳೂರಿಗೆ ಸಂತೋಷ, ಎಲ್ಲೇ ನಡೆಸಿ ನಿಮ್ ಇಷ್ಟ, ನಿಮ್ಮ ವಿವೇಚನೆ, ಸರ್ಕಾರದ ವಿವೇಚನೆ. ಆದ್ರೆ ಇಲ್ಲಿ ಈಗ ನಾನು ಸಂಸದೀಯ ಸಚಿವರಿಗೆ, ಸನ್ಮಾನ್ಯ ಅಧ್ಯಕ್ಷರಿಗೆ, ಸಭಾ ನಾಯಕರಿಲ್ಲ, ನಾನು ಸರ್ಕಾರನ ಮನವಿ ಮಾಡ್ತಾ ಇದೀವಿ, ಇದು ಪಲಾಯನವಾದ ಆಗುತ್ತೆ, ಅಪೂರ್ಣ ಚರ್ಚೆ ಆದ್ರೆ ಜನತೆಗೆ ತಪ್ಪು ಸಂದೇಶ ಹೋಗುತ್ತೆ, ಇದು ಸಂಪೂರ್ಣವಾದ ಚರ್ಚೆ ಆಗ್ಬೇಕು. ಇಡೀ 28 ಇಲಾಖೆ ಬೇಡಿಕೆ ಮೇಲೆ ಚರ್ಚೆನ 1 ಗಂಟೆ 1/2 ಗಂಟೆಯಲ್ಲಿ ಚರ್ಚೆ ಮಾಡ್ಕೊಂಡು ಅದರಲ್ಲಿ ಬಜೆಟ್ ನ ಕುಮಾರಸ್ವಾಮಿ ಅವರು ಮಂಡಿಸಿದ್ರು, ಆ ಬಜೆಟ್ ನಲ್ಲಿ 1/2 ಭಾಗ ಇವತ್ತು ಬದಲಾವಣೆ ಆಗ್ತಾ ಇದೆ, ನನಗೆ ತಿಳಿದಿರೋ ಮತ್ತೆ. ನಾವು ಇಲ್ಲಿ ಎಲ್ಲ ಆರ್ಥಿಕ ಇಲಾಖೆನಲ್ಲಿ ಸ್ವಲ್ಪ ಅಡ್ಡಾಡ್ತೀವಿ, ನಮಗೆ ಗೊತ್ತಾಗ್ತಾ ಇದೆ ಏನೇನು ಬದಲಾವಣೆ ಆಗ್ತಾ ಇದೆ ಅಂತ. ಅದಕ್ಕೆಲ್ಲ ಸುಮ್ಮನೆ ಒತ್ಕೊಂಡು ಹೋಗೋದು ಅಂತಲ್ಲ, ಇಲ್ಲೆಲ್ಲ ಚರ್ಚೆ ಆಗ್ಬೇಕು. ಯಾವ್ಯಾವ ಇಲಾಖೆ ಬದಲಾವಣೆ ಯಾವ ಇಲಾಖೆಗೆ ಆಗ್ತಾ ಇದ್ರಿ, ಯಾವ ಬಜೆಟ್ ಏನ್ ಮಾಡ್ತಾ ಇದ್ರಿ, ನಿಮ್ ಸೋರ್ಸಸ್ ಏನು, ನಿಮ್ ಇದೇನು, ನಿಮ್ ಆರ್ಥಿಕ ಸ್ಥಿತಿ ಅನ್ನೋದು ಈ ರಾಜ್ಯ ನಾವು ಅದಕ್ಕೋಸ್ಕರ ದಯಮಾಡಿ ಜಿಲ್ಲೆಯಲ್ಲಿ ಜಿಲ್ಲೆ ಸಂಪೂರ್ಣ ಆಗಿರ್ತಕ್ಕಂತ ನೀವು, ನಾನು ಸರ್ಕಾರ ಮನವಿ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರ
ಇಲ್ಲ ಅಂದ್ರೆ ಇದು ಕಗ್ಗೊಲೆ ಆಗುತ್ತೆ. ಈಗ ನಾನು ಕಂಟ್ರಾಗೋಸ್ಕರ ಹೇಳ್ತೀನಿ ನಾನು ಇನ್ನೊಂದು ನಿರಂತರವಾಗಿ ಅಸಂತ ಗ್ರಾಮಗಳಿಗೆ ಸ್ಪಂದನೆ ಮಾಡಿ ಗ್ರಾಮಸ್ಥರನ್ನು ಸ್ಥಳಾಂತರ ಮಾಡಿ ಸ್ಥಳಾಂತರ ಮಾಡಿ ಅವ್ರಿಗೆ ಎಲ್ಲಾ ವ್ಯವಸ್ಥೆಯನ್ನ ಒದಗಿಸುವಂತ ಕೆಲಸ ಜಿಲ್ಲೆಯಲ್ಲಿ ಅರ್ಥ ಆಗ್ಲಿಲ್ಲ. ಸಂತ್ರಸ್ತರಿಗೆ ಸ್ಪಂದನೆ ಮಾಡುವ ಈಗ ಈಗ ನಾಳೆ ನಾಳೆ ನೀವು ಮುಂದುವರಿಸ್ತೀರಿ ಅಂತ ಹೇಳಿದ್ದೀರಿ. ನೀವು ನಾಳೆ ಮುಂದುವರಿಸ್ತೀನಿ ಅಂತ ಹೇಳಿದ್ರೆ ಈಗ ಅವರು ಸದನ ನಡೆಸಬೇಕಲ್ಲ. ಒಂದ್ ದಿವಸ ಹಾಗಾದ್ರೆ ಮುಗಿಸಿಲ್ಲ, ನಾಳೆ ಮುಗಿಸ್ತೀರಿ ನೀವು. ಇಲ್ಲ ನೋಡ್ರಿ ಈಗ ಇದಕ್ಕೆ